ಮಂಡ್ಯದಲ್ಲಿ ಹನುಮಧ್ವಜ ದಂಗಲ್ ತಣ್ಣಕಾಗಿಲ್ಲ. ಮತ್ತೆ ಹನುಮಧ್ವಜ ಹಾರಿಸೋ ಪಣ ತೊಟ್ಟಿದ್ದಾರೆ ಗ್ರಾಮಸ್ಥರು. ಕೆರೆಗೋಡಲ್ಲಿ ಆರನೇ ದಿನವೂ ಕೂಡ 144 ಸೆಕ್ಷನ್ ಮುಂದುವರೆದಿದೆ. ಧ್ವಜ ದಂಗಲ್ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಮಂಡ್ಯದಲ್ಲಿ ಮತ್ತೆ ಹನುಮಧ್ವಜವನ್ನ ಹಾರಿಸಿ ಹಾರಿಸ್ತೀವಿ ಅಂತ ಗ್ರಾಮಸ್ಥರು ಪಣ ತೊಟ್ಟಿದ್ದಾರೆ. ಆರನೇ ದಿನವೂ 144 ಸೆಕ್ಷನ್ ಮುಂದುವರೆದಿದೆ. ಕೆರೆಗೋಡಲ್ಲಿ 200 ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಸ್ಥಳದಲ್ಲಿ ಧ್ವಜ ಸ್ತಂಭದ ಸುತ್ತ ಬ್ಯಾರಿಕೇಡ್ ಅನ್ನ ಅಳವಡಿಸಿದ್ದಾರೆ ಪೊಲೀಸರು. ಯಾವುದೇ ಕ್ಷಣದಲ್ಲಾದರೂ ಆಕ್ರೋಶ ಸ್ಫೋಟಗೊಳ್ಳುವ ಸಾಧ್ಯತೆ. ಒಟ್ಟಿನಲ್ಲಿ ಕೆರಗೋಡು ಗ್ರಾಮ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಆ ಪುಟ್ಟ ಗ್ರಾಮದಲ್ಲಿ 200 ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಷ್ಟೆಲ್ಲದರ ಮಧ್ಯೆಯೂ ಕೂಡ ಗ್ರಾಮಸ್ಥರು ಹೇಳ್ತಾ ಇರೋದು ಒಂದೇ ಮಾತು, ಅದೇ ಜಾಗದಲ್ಲಿ ಮತ್ತೆ ಹನುಮಧ್ವಜವನ್ನ ನಾವು ಹಾರಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಮಂಡ್ಯದಲ್ಲಿ ಹನುಮಧ್ವಜ ದಂಗಲ್ ತಣ್ಣಗಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇಡೀ ಗ್ರಾಮವನ್ನ ಪೊಲೀಸರು ಸುತ್ತುವರೆದಿದ್ದಾರೆ. ಇದೇ ಧ್ವಜ ಸ್ತಂಭ, ಅದರ ಸುತ್ತಲೂ ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರಪಡಿಸಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಆಕ್ರೋಶ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಗ್ರಾಮಸ್ಥರು ಕಣ್ಣೀರ್ ಹಾಕ್ತಾ ಇದ್ದಾರೆ, ನಾವೇನ್ ತಪ್ಪು ಮಾಡಿದ್ವಿ ಅಂತ. ನಾವು ಪರ್ಮಿಷನ್ ತಗೊಂಡಿದ್ವಿ, ನಾವೇ ಧ್ವಜ ಸ್ತಂಭವನ್ನ ಅಲ್ಲಿ ರೆಡಿ ಮಾಡಿ ಹಾಕ್ಸಿದೀವಿ, ಅದಾದ ನಂತರ ಹಾಕಿದ್ದು ಹನುಮ ಧ್ವಜ. ಇಷ್ಟಾದ ಮೇಲೂ ಕೂಡ ರಾತ್ರೋ ರಾತ್ರಿ ಆ ಧ್ವಜವನ್ನ ಯಾಕೆ ತೆರವು ಮಾಡಿದ್ರಿ? ಅದೇ ಜಾಗದಲ್ಲಿ ಧ್ವಜ ಹಾರಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಹನುಮ ಧ್ವಜ ತೆರವು ವಿವಾದಕ್ಕೆ ಆರನೇ ದಿನವೂ ಕೂಡ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ. ಧ್ವಜಸ್ತಂಭದ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮುಂದುವರಿಸಲಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಕೆರಗೋಡು ಗ್ರಾಮ ಸಹಜ ಸ್ಥಿತಿಗೆ ಮರಳದಂತೆ ಕಂಡರೂ ಕೂಡ ವಾಸ್ತವವಾಗಿ ಬೂದಿ ಮುಚ್ಚಿದ ಕೆಂಡದಂತೆ ಇರತಕ್ಕಂಥದ್ದು. ಯಾಕಂತೇಳಿದ್ರೆ ಹನುಮ ಧ್ವಜವನ್ನು ತೆರವು ಮಾಡಿ ಇವತ್ತು ಆರನೇ ದಿನ, ಇವತ್ತು ಕೂಡ ಗ್ರಾಮದಲ್ಲಿ 144 ಸೆಕ್ಷನನ್ನು ಮುಂದುವರಿಸಲಾಗ್ತಾ ಇದೆ. ಅಂದರೆ KSRP DAR ಸೇರಿದಂತೆ 200 ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಅಂದರೆ ಆ ಧ್ವಜಸ್ತಂಭ ಏನಿದೆ, ಅರ್ಜುನ ಸ್ತಂಭದ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಒಂದು ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದಾಗಿರುವಂಥದ್ದು. ಅಂದರೆ ಗ್ರಾಮಸ್ಥರೆಲ್ಲರೂ ಕೂಡ ಮತ್ತೆ ಅಲ್ಲಿ ಹನುಮ ಧ್ವಜವನ್ನು ಆರಿಸಲೇಬೇಕು ಅನ್ನುವಂತಹ ಪಣವನ್ನು ತೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಒಂದು ರೀತಿ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಆಕ್ರೋಶ ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಮತ್ತೊಂದು ಕಡೆ ಒಂದು 6 ದಿನಗಳ ಬಳಿಕ ಒಂದು ಕೆರಗೋಡು ಗ್ರಾಮ ಎಂದಿನಂತೆ ಸಹಜ ಸ್ಥಿತಿಗೆ ಮರಳ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಎಂದಿನಂತೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ, ಜನಸಂಚಾರವು ಕೂಡ ಎಂದಿನಂತೆ ಸಾಗ್ತಾ ಇರತಕ್ಕಂಥದ್ದು. ಅಂದರೆ ನಾರ್ಮಲ್ ಆಗಿ ಕೆರಗೋಡು ಗ್ರಾಮ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಆದರೆ ವಿವಾದ ಮಾತ್ರ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಇರತಕ್ಕಂಥದ್ದು. ಈಗ ನನ್ನ ಜೊತೆಗೆ ಗ್ರಾಮಸ್ಥರು ಕೂಡ ಇದ್ದಾರೆ, ಅವರ ಮುಂದಿನ ಹೋರಾಟ ಏನು, ಯಾವ ರೀತಿ ಪ್ಲ್ಯಾನ್ಸ್ ಆಗಿದೆ ಅನ್ನೋದನ್ನು ಕೂಡ ನಾನು ಮಾತಾಡಿಸ್ತೀನಿ. ಸರ್, 6ನೇ ದಿನ ವಿವಾದ, ಇವತ್ತು ಕೂಡ 144 ಸೆಕ್ಷನ್ ಮುಂದುವರಿತಾ ಇದೆ. ಅಂದರೆ ಮುಂದೆ ಏನು ಒತ್ತಾಯ ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟ ಯಾವತ್ತಿರುತ್ತೆ? ನೋಡಿ, ನಮ್ಮ ಉದ್ದೇಶ ಈ ಭಾಗದ ಜನದ ಮನಸ್ಥಿತಿ, ಅದು ಧ್ವಜಸ್ತಂಭ ಮಾಡಿರದೆ ಕೇಸರಿ ಧ್ವಜ ಹನುಮ ಧ್ವಜ ಆರಿಸ್ಲಿಕ್ಕೆ ನಾವು ಕಾನೂನಾತ್ಮಕವಾಗೇ ಅದನ್ನು ಧ್ವಜ ಆರಿಸೇ ತೀರ್ತೀವಿ, ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಹೋರಾಟ ಯಾವ ರೀತಿ ಪ್ಲಾನ್ ಆಗಿದೆ, ಏನು ಕತೆ ಸರ್? ಏನಿಲ್ಲ ಸರ್, ಈಗ ನಮ್ಮ ಮಹೇಶ್ವರ ಹೇಳಿದ್ರು ಅದೇ ಥರ. ಸರ್ ನೋಡಿ ಸರ್, ನಮ್ಮ ಪಂಚಾಯತಿಲಿ 18 ಜನ ಏನು ನಮ್ಮ ಮೆಂಬರ್ಗಳು ಕೊರಂ ಕೊಟ್ಟಿದ್ದೀವಿ. ಅವರ ಹಿಂದೆ ಒಂದು 1000 ಜನ ಪ್ರತಿನಿಧಿಗಳಾಗೋಕ್ಕೆ ಕಾರಣಕರ್ತದ ಅವರೇ. ಅವರ ಭಾವನೆಗಳಿಗೆ ಧಕ್ಕೆ ಬರದಂಗೆ ನಡ್ಕೊಳ್ಳೋದು ನಮ್ಮ ಸ್ವಭಾವ. ನಮ್ಮನ್ನೆಲ್ಲನೂ ದಿಕ್ತಪ್ಸುವಂಥ ಕೆಲಸನ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ಇದಕ್ಕೆ ಮುಂದಿನ ಕಾನೂನು ಹೋರಾಟದಲ್ಲಿ ಖಂಡಿತ ನಾವು ಜಯಗಳಿಸ್ತೀವಿ, ಹನುಮಂತ ಧ್ವಜ ಆರಿಸಿ ತೀರಿಸ್ತೀವಿ ಅಂತ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ. ಇದಿಷ್ಟು ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಜನಗಳ ಭಾವನೆಗೆ ಧಕ್ಕೆ ಬರೆದಿರೋ ರೀತಿಯಲ್ಲಿ ಮತ್ತೆ ಅಲ್ಲಿ ಹನುಮ ಧ್ವಜ ಆರಿಸುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನರ್ಸ್ ಮಂಡ್ಯ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.